ಮಾಜಿ ಸಚಿವ ಎಚ್ಡಿ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಮಾಜಿ ಸಚಿವನ ಮೊದಲ ದಿನದ ಜೈಲುವಾಸ ಅಚ್ಚರಿ ಮೂಡಿಸಿದೆ. ಸಾಮಾನ್ಯ ಬಂಧಿಯಂತೆ ರಾತ್ರಿ ಸೆರೆವಾಸ ಕಳೆದ ಎಚ್ಡಿ ರೇವಣ್ಣ, ಐಷಾರಾಮಿ ಜೀವನ ನಡೆಸಿದ್ದ ರೇವಣ್ಣ ಈಗ ಜೈಲುವಾಸದಲ್ಲಿದ್ದಾರೆ. ಮಾಜಿ ಸಚಿವನ ಮೊದಲ ದಿನದ ಜೈಲುವಾಸ, ಸಾಮಾನ್ಯ ಬಂಧಿಯಂತೆ ರಾತ್ರಿ ಸೆರೆವಾಸ ಕಳೆದ ಎಚ್ಡಿ ರೇವಣ್ಣ, ಐಷಾರಾಮಿ ಆಡಂಬರವಾಗಿ ಜೀವನ ನಡೆಸಿದ್ದ ರೇವಣ್ಣ ಇಲ್ಲಿ ಸಾಮಾನ್ಯ ಕೈದಿಯಂತೆ ಜೀವನ ನಡೆಸಿದ್ದಾರೆ. ಕ್ವಾರಂಟೈನ್ ಜೈಲಿನಲ್ಲಿ ರಾತ್ರಿ ಕಾಲ ಕಳೆದ ಎಚ್ಡಿ ರೇವಣ್ಣ, ರಾತ್ರಿ ನೀಡಿದ್ದ ರೈಸ್ ಸಾಮಾನ್ಯ ಸಾಂಬಾರ್ ತಡವಾಗಿ ತಿಂದಿದ್ದ ಎಚ್ಡಿ ರೇವಣ್ಣ, ಶಾಸಕರಾಗಿ ಮಂತ್ರಿಯಾಗಿ ಐಷಾರಾಮಿ ಜೀವನ ನಡೆಸಿದ್ದ ರೇವಣ್ಣ ಈಗ ಪರಪ್ಪನ ಗ್ರಹಾರದಲ್ಲಿ ಸಾಮಾನ್ಯ ಕೈದಿಯಂತೆ. ಮನೆಯವರು ತಂದ ಬಟ್ಟೆ ಮತ್ತು ಔಷಧಿಯನ್ನು ಸ್ವೀಕರಿಸಿದ್ರು ರೇವಣ್ಣ, ತಡವಾಗಿ ಊಟ ಮಾಡಿ ರಾತ್ರಿ ಮೌನಕ್ಕೆ ಜಾರಿದ್ರು. ಮಾಜಿ ಸಚಿವ ತಡರಾತ್ರಿಯವರೆಗೂ ನಿದ್ರೆ ಮಾಡದೆ ಯೋಚನೆ ಮಾಡ್ತಾ ಇದ್ರು ರೇವಣ್ಣ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ ಈಗ ಮಾಜಿ ಮಂತ್ರಿ. ಬಳಿಕ ನಿದ್ರೆಗೆ ಜಾರಿದ್ದ ರೇವಣ್ಣ, ಏಕಾಏಕಿ ನನ್ನನ್ನು ಕಾರಾಗೃಹದ ಕಪ್ಪು ಕೋಣೆಯಲ್ಲಿ ಕೂಡಿ ಹಾಕಲಾಗಿದೆ ಎನ್ನುವಂತಹ ಅರ್ಥದಲ್ಲಿ ಯೋಚನೆಗಳು ಸಾಮಾನ್ಯ. ಮೊದಲ ದಿನದಲ್ಲಿ ಅಥವಾ ಒಂದು ಕೈದಿ ಸಾಮಾನ್ಯವಾಗಿ ಯೋಚನೆ ಮಾಡುವಂತಹದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಮಾಜಿ ಸಚಿವರೊಬ್ಬರು ಇವತ್ತು ಬೆಳಿಗ್ಗೆ 6:30 ನಿದ್ರೆಯಿಂದ ಎಚ್ಚರಗೊಂಡಂತಹ ರೇವಣ್ಣರನ್ನು ಜೈಲಾಧಿಕಾರಿಗಳು ನೋಡಿದ್ದಾರೆ. ನಿದ್ರೆಯಿಂದ ಎದ್ದ ಬಳಿಕ ರೇವಣ್ಣಗೆ ಟೀ ನೀಡಿದ್ದ ಜೈಲು ಅಧಿಕಾರಿಗಳು ಅಥವಾ ಜೈಲ್ ಹೊರಗಿನ ವಿದ್ಯಮಾನಗಳನ್ನು ತಿಳಿದುಕೊಳ್ಳಲು ಜೈಲಿನಲ್ಲಿ ನ್ಯೂಸ್ ಪೇಪರ್ ವ್ಯವಸ್ಥೆ ಮಾಡಲಾಗುತ್ತೆ ಎಂದಿನಂತೆ. ಇವತ್ತು ಕೂಡ ಒಬ್ಬ ಕೈದಿಗೆ, ಅದರಲ್ಲೂ ಕೂಡ ಮಾಜಿ ಸಚಿವರಿಗೆ, ಅವತ್ತಿನ ರಾಜಕೀಯ ವಿದ್ಯಮಾನಗಳನ್ನು ಅಥವಾ ರಾಜ್ಯದಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದನ್ನು ಕೈದಿ ಅರ್ಥ ಮಾಡಿಕೊಳ್ಳೋದಕ್ಕಾಗಿ ಅಲ್ಲಿ ನ್ಯೂಸ್ ಪೇಪರ್ನ ವ್ಯವಸ್ಥೆಗಳಿರುತ್ತೆ. ಹಾಗೆಯೇ ಮಾಜಿ ಸಚಿವರಿಗೆ ಇವತ್ತು ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ. ಟೀ ಮತ್ತು ಜೈಲಿನ ಮೆನುಗಳು ಇರುತ್ತವೆ. ಆ ಮೆನುವಲ್ಲಿ ದಿನಕ್ಕೆ ಯಾವ ಉಪಹಾರವನ್ನು ಕೊಡಬೇಕು ಎನ್ನುವಂಥದ್ದನ್ನು ಅಲ್ಲಿನ ಜೈಲಾಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಇವತ್ತು ಅಲ್ಲಿ ಪುಳಿಯೋಗರೆ ಇತ್ತು, ಅದನ್ನು ಕೂಡ ಮಾಜಿ ಸಚಿವರಿಗೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಆಡಂಬರ ಐಷಾರಾಮಿಯಾಗಿ ಬದುಕಿದ್ದಂತಹ ಎಚ್ ಡಿ ರೇವಣ್ಣರಿಗೆ ಅಮಾವಾಸ್ಯ ದಿನದ ರಾತ್ರಿಯೇ ಜೈಲುವಾಸ ಎನ್ನುವಂತಹದ್ದು. ಕಾರಣ ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಚ್ ಡಿ ರೇವಣ್ಣ ವಿಶೇಷವಾಗಿ ಜ್ಯೋತಿಷ್ಯವನ್ನು ಬಲವಾಗಿ ನಂಬುತ್ತಾರೆ. ಜ್ಯೋತಿಷ್ಯವನ್ನು ಬಲವಾಗಿ ನಂಬುತ್ತಾರೆ. ಆಧ್ಯಾತ್ಮಿಕವಾಗಿಯೂ ಕೂಡ ಸಾಕಷ್ಟು ನಂಬಿಕೆ ಇರುವಂತಹ ಒಬ್ಬ ಪ್ರಬಲ ಹೃದಯಿ ಎಚ್ ಡಿ ರೇವಣ್ಣ. ಅಮಾವಾಸ್ಯೆಯ ರಾತ್ರಿಯೇ ಜುಡಿಷಿಯಲ್ ಕಸ್ಟಡಿಗೆ ಒಳಗಾಗ್ತಾರೆ. ಈಗ ನ್ಯಾಯಾಂಗ ಬಂಧನದ ಅಡಿಯಲ್ಲಿ ಪರಪ್ಪನ ಅಗ್ರಹಾರದ ಕೋಣೆಯಲ್ಲಿದ್ದಾರೆ, ಸೆಲ್ ಒಳಗಿದ್ದಾರೆ. ಈ ತರಹದ ವ್ಯಕ್ತಿ ಇವತ್ತು 6:30 ಎದ್ದೇಳಿದ್ರು, ಜೈಲಾಧಿಕಾರಿಗಳು ನ್ಯೂಸ್ ಪೇಪರ್ ಕೊಟ್ಟರು, ಎಲ್ಲರಿಗೂ ಕೊಡುವಂತೆ ಪುಳಿಯೋಗ್ರೆಯನ್ನು ಕೂಡ ಇವತ್ತು ಎಚ್ ಡಿ ರೇವಣ್ಣರಿಗೆ ಕೊಟ್ಟಿದ್ದಾರೆ. ಮೊದಲ ದಿನ ಆಗಿದ್ದರಿಂದಾಗಿ ಒಬ್ಬ ಮಾಜಿ ಸಚಿವನಿಗೆ ಆತಂಕಗಳು, ಒಂದರ್ಥದ ಚಿಂತಾಕ್ರಾಂತನಾಗಿ ಕೂತ್ಕೊಳ್ಳುವಂತಹದ್ದು ಎಲ್ಲವೂ ಕೂಡ ಸಹಜ. ಒಟ್ಟಾರೆಯಾಗಿ ಒಂದು ಕಡೆ ಪ್ರಜ್ವಲ್ ಹುಡುಕಾಟದಲ್ಲಿ SIT ತಂಡ ಇರಬೇಕಾದ್ರೆ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ನಿನ್ನೆಯೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡಿದ್ರು, SIT ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ನನ್ನ ಆರೋಗ್ಯ ಸಮಸ್ಯೆಯ ಬಗ್ಗೆ ನಾನು ತಿಳಿಸಿದ್ದೆ, ಆದರೆ ಅವರು ಯಾರೂ ಕೂಡ ಸರಿಯಾದ ಸ್ಪಂದನೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಜುಡಿಷಿಯಲ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿತು. ರೇವಣ್ಣ ಹೇಳಿದಂತಹ ಕಾರಣಗಳು ಯಾವುದೂ ಕೂಡ ಕಂಡು ಬಂದಿರಲಿಲ್ಲ. ವೈದ್ಯರು ಕಟ್ಟ ಕಡೆಯದಾಗಿ ಹೇಳಿದ್ದು ಎಚ್ ಡಿ ರೇವಣ್ಣರಿಗೆ ಹೊಟ್ಟೆ ಉರಿಯಾಗಿದೆ ಎನ್ನುವಂತಹದ್ದು. ಸೊ ಇದು ಕೂಡ ಸಾಕಷ್ಟು ಚರ್ಚೆಯಾಯಿತು. ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು, ಅದು ಕೂಡ ನ್ಯಾಯಾಧೀಶರ ಆದೇಶದ ಮೇಲೆ. ಅದಾದ ಬಳಿಕ ಅವರನ್ನು ಮತ್ತೆ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಇವತ್ತು ಅವರ ಪರವಾಗಿರುವಂತಹ ಜಾಮೀನು ಅರ್ಜಿ ವಿಚಾರಣೆಯೂ ಕೂಡ ಆಗುತ್ತೆ. ಅದಾದ ಬಳಿಕ ಮತ್ತೆ ರೇವಣ್ಣ ಜೈಲು ಪಾಲೋ ಅಥವಾ ಜಾಮೀನು ಸಿಗುತ್ತೋ ಎನ್ನುವಂತಹದ್ದು ಚರ್ಚೆಯಾಗಲಿಕ್ಕಿದೆ. ಒಟ್ಟಾರೆಯಾಗಿ ಈಗ 197 ದೇಶಗಳಿಗೂ ಕೂಡ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಯಾವ ದೇಶದಲ್ಲೂ ಕೂಡ ನಿರ್ಭಯನಾಗಿ ರಾಜಾರೋಷವಾಗಿ ಪ್ರಜ್ವಲ್ ರೇವಣ್ಣ ತಿರುಗಾಡಲು ಸಾಧ್ಯವಿಲ್ಲ. ಅದು ಪಟ್ಟಣ ಪ್ರದೇಶದಲ್ಲಾಗಿರಲಿ, ವಿಮಾನ ನಿಲ್ದಾಣದ ಭಾಗಗಳಲ್ಲಾಗಿರಲಿ, ಅಥವಾ ದೇಶದ ನಡುವಿನ ಗಡಿಭಾಗದಲ್ಲಿಯೂ ಕೂಡ ಪ್ರಜ್ವಲ್ ರೇವಣ್ಣ ಸುತ್ತಾಡೋದಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆಯಾಗಿ ಮಗನನ್ನು ರಕ್ಷಣೆ ಮಾಡೋದಕ್ಕೋದಂತಹ ಎಚ್ ಡಿ ರೇವಣ್ಣ ಸಂತ್ರಸ್ತೆ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಈಗ ಸಿಲುಕಿ ಹಾಕಿಕೊಂಡಿದ್ದಾರೆ. ಐಷಾರಾಮಿ ಆಡಂಬರ ಜೀವನ ಮಾಡ್ತಾ ಇದ್ದಂತಹ ಎಚ್ ಡಿ ರೇವಣ್ಣ ಕೂಲಿಂಗ್ ಗ್ಲಾಸ್, ಅದರಲ್ಲೂ ಕೂಡ ಕಾರ್ಗಳಲ್ಲಿ SHD ರೇವಣ್ಣ ಈಗ ಜೈಲುವಾಸ ಅನುಭವಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಮಾಜಿ ಸಚಿವ HD ರೇವಣ್ಣ ಕಾರಾಗೃಹ ಪಾಲಾಗಿದ್ದಾರೆ.